ಹತ್ತನೇ ತಾರೀಕು ಆದ್ಮೇಲೆ, ಹತ್ತನೇ ತಾರೀಕು ಕೋಡೆ ಪಾಯಿಂಟ್ ಆದ್ಮೇಲೆ ಇವತ್ತು ಜನಸಂಪರ್ಕ ಭೇಟಿಯನ್ನ ಮತ್ತು ಪಂಚಾಯತಿ ವಿಸಿಟ್ನ ಮಾಡ್ಬೇಕಂತ ಡಿಸೈಡ್ ಆಗಿ ಈ ತಾಯಿನ ಕೇಳ್ಕೊಂಡು ಮುಂದಿನ ದಿವಸದಲ್ಲಿ ರೈತರ ಜನಾಂಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ತಾಲೂಕು ಸಂತೃಪ್ತಿಯಾಗಿ ಸಮೃದ್ಧಿಯಾಗಿರ್ಲಿ ಅಂತ ಕೇಳ್ಕೊಂಡಿದ್ದೀನಿ. ಇವತ್ತಿನ ಎಲ್ಲಾ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತಾ. ಸೊ ಮುಂದಿನ ದಿವಸಗಳಲ್ಲಿ ಒಳ್ಳೆ ಸುಭದ್ರವಾಗಿ ಮತ್ತು ಆಡಳಿತ ಕೊಡ್ಲಿಕ್ಕೆ ಆ ತಾಯಿ ಆಶೀರ್ವಾದ ಕೊಡು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಮ್ಮೆಲ್ಲ ನಿಮ್ಮೆಲ್ಲರ ಆರಾಧ್ಯ ದೇವತೆ ತಾಯಿ ನಮ್ಮ ಗಂಗಮ್ಮನ ಇವತ್ತು ಆರಾಧನೆ. ಇವತ್ತು ನಮ್ಮ ಗಂಗಮ್ಮ ಅಂತ ಕರಿತೀವಿ ನಂಗ್ರಿದ್ದಲ್ಲಿ. ಪ್ರತಿ ವರ್ಷನೂ ಬಾರು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರೆಲ್ಲ ಬಂದು ಹೋಗಿದ್ದಾರೆ, ನಾನು ಬೆಂಗಳೂರಿಂದ ಬಂದೆ. ಸೊ ಅದರಿಂದ ನಾನು ಮತ್ತು ನಮ್ಮ ಸಮಾಜ ಸೇವಕರು ಮತ್ತು ನಮ್ಮ ಸತ್ಯಣ್ಣ ಆಗ ನಮ್ಮ ಎಲ್ಲ ನಮ್ಮ ಜಗಿ ಮತ್ತು ನಮ್ಮೆಲ್ಲ ಲೀಡರ್ಸು ಬಂದು ತಾಯಿ ಒಂದು ಆಶೀರ್ವಾದ ಪಡೆದು ಹೋಗ್ತಾ ಇದ್ದೀವಿ. ತಾಯಿ ಹತ್ರ ಕೂಡ ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಕೂಡ ಕೇಳ್ಕೊಂಡಿದ್ದೆ ನಾನು, ತಾಯಿ ಗೆಲ್ಸ್ಕೊಡಮ್ಮ ನಿಮ್ಮ ಸೇವೆಯನ್ನು ಮಾಡ್ತೀವಿ ಅಂತ ಗೆಲ್ಸ್ಕೊಂಡಿದ್ವಿ. ಈಗಾಗಲೇ 1 ವರ್ಷ ಪೂರ್ತಿ ಆಗಿದೆ. ಸೊ ಅದರಿಂದ ಮುಂದಿನ 10ನೇ ತಾರೀಕಿಂದ ಕೋಡ್ ಆಫ್ ಕಂಡಕ್ಟ್ ಮುಗಿದ್ಮೇಲೆ ಪ್ರತಿ ಪಂಚಾಯತಿಗೂ ಪ್ರತಿ ಆಫೀಸ್ಗೂ ವಿಸಿಟ್ ಕೊಡೋ ಮುಖಾಂತರವಾಗಿ ಪ್ರತಿ ಶನಿವಾರ ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಜನಸೇವೆ ಮಾಡೋ ಮುಖಾಂತರವಾಗಿ ಪ್ರತಿ ಸೋಮವಾರ ಬಂದ್ಬಿಟ್ಟು ಜನಸಂಪರ್ಕ ಮತ್ತು ತಾಲೂಕು ಆಫೀಸಲ್ಲಿ ಕೂತ್ಕೊಂಡು ಒಂದು ಮುಖಾಂತರ ವಿನೂತನವಾಗಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ. ಸೊ ಮುಂಬರುವ 4ನೇ ತಾರೀಕು ಆದ್ಮೇಲೆ 10ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಆದ್ಮೇಲೆ ಇವತ್ತು ಜನಸಂಪರ್ಕ ಭೇಟಿಯನ್ನು ಮತ್ತು ಪಂಚಾಯತಿ ವಿಸಿಟ್ನ ಮಾಡಬೇಕಂತ ಡಿಸೈಡ್ ಆಗಿ ಈ ತಾಯಿನ ಕೇಳ್ಕೊಂಡು ಮುಂದಿನ ದಿವಸದಲ್ಲಿ ರೈತರ ಜನಾಂಗದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ತಾಲೂಕು ಸಂತೃಪ್ತಿಯಾಗಿ ಸಮೃದ್ಧಿಯಾಗಿರಲಿ ಅಂತ ಕೇಳ್ಕೊಂಡಿದ್ದೀನಿ. ಇವತ್ತಿನ ಎಲ್ಲಾ ಕಾರ್ಯಕ್ರಮಕ್ಕೆ ಬಂದು ಯಶಸ್ಸು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲಾ ನಾಯಕರಿಗೂ ಒಂದ್ಸುತ್ತಾ. ಸೊ ಮುಂದಿನ ದಿವಸಗಳಲ್ಲಿ ಒಳ್ಳೆ ಸುಭದ್ರವಾಗಿ ಮತ್ತು ಆಡಳಿತ ಕೊಡ್ಲಿಕ್ಕೆ ಆ ತಾಯಿ ಆಶೀರ್ವಾದ ಕೊಡು ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ.